ಸಾವಿರ ಹೆಂಡಿರ ಸಾಮ್ರಾಟ ಗಂಡನನ್ನು ನೋಡಿದ್ದೀರಾ? 250 ಮಕ್ಕಳು, 600 ಮೊಮ್ಮಕ್ಕಳ ಭೂಪನನ್ನು ನೋಡಿದ್ದೀರಾ? ಯಾರಪ್ಪ ಆ ಮಹಾನ್ ಭೂಪ ಅಂತೀರಾ? ಅವನನ್ನೇ ತೋರಿಸ್ತೀವಿ ನೋಡಿ. ನವದೆಹಲಿಯಿಂದ ಸರಿಯಾಗಿ 2554 ಕಿಲೋಮೀಟರ್ ದೂರದಲ್ಲಿದೆ ತೆಹರಾನ್, ಇರಾನ್ ದೇಶದ ರಾಜಧಾನಿ. 200 ವರ್ಷಗಳ ಹಿಂದೆ ಇದೇ ಪ್ರಾಂತ್ಯವನ್ನು ಆಳುತ್ತಿದ್ದ ದೊರೆ ಫತಾ ಅಲಿಶಾ ಕಜರ್. ಇದೇ ಫತಾ ಅಲಿಶಾ ಕಜರ್ 1000 ಹೆಂಡಿರನ್ನು ಮದುವೆಯಾಗಿದ್ದ. ಇದಕ್ಕಿಂತಲೂ ಅಚ್ಚರಿಯ ಸಂಗತಿ ಅಂದರೆ ಈ ಪುಣ್ಯಾತ್ಮನಿಗೆ ಒಟ್ಟು 250 ಮಕ್ಕಳು, 600 ಮೊಮ್ಮಕ್ಕಳಿದ್ರು ಅನ್ನುತ್ತೆ ಚರಿತ್ರೆ. ಶ್ರೀಕೃಷ್ಣ ಪರಮಾತ್ಮ 16,000 ಗೋಪಿಕೆಯರನ್ನು ಮದುವೆ ಆಗಿದ್ದ ಅನ್ನೋದು ಪುರಾಣ. ಆದ್ರೆ ಫತಾ ಅಲಿಶಾ ಕಜರ್ 1000 ಹೆಂಡಿರ ಗಂಡ ಅನ್ನೋ ಚರಿತ್ರೆಯೇ ದಾಖಲಾಗಿದೆ. 1772 ಹುಟ್ಟಿದ್ದ ಫತಾ ಅಲಿಶಾ ಕಜರ್ 1834 ಸಾವನ್ನಪ್ಪಿದ್ದ. 62 ವರ್ಷ ಬದುಕಿದ್ದ ಶಾ ಕಜರ್ 12 ವಯಸ್ಸಿಗೆ ಮದುವೆಯಾಗಿದ್ದ. ವಿಶೇಷ ಅಂದರೆ ಈತ ಸತ್ತಿದ್ದು ಯುದ್ಧದಲ್ಲಿ ಅಲ್ಲ, ಬದಲಿಗೆ ಹಾರ್ಟ್ ಅಟ್ಯಾಕ್ ಆಗಿ ಈ ರಸಿಕರ ರಾಜ ಸಾವನ್ನಪ್ಪಿದ್ದ. ಭಾರತದಲ್ಲೂ ಇಂಥ ರಾಜನಿದ್ನ? ಹೌದು. ಅಷ್ಟಕ್ಕೂ ಆ ರಾಜ ಯಾರು ಅಂತೀರಾ? ಅವನನ್ನೇ ತೋರಿಸ್ತೀವಿ ನೋಡಿ. ರಾಜಸ್ಥಾನದ ರಾಜಧಾನಿ ಜೈಪುರದಿಂದ 183 ಕಿಲೋಮೀಟರ್ ದೂರದಲ್ಲಿದೆ ಭರತ್ಪುರ. ಸ್ವಾತಂತ್ರ್ಯ ಪೂರ್ವದಲ್ಲಿ ಸಿನ್ಸಿನ್ವಾರ್ ಜಟ್ ಅನ್ನೋ ಸಂಸ್ಥಾನವಿತ್ತು. ಇದೇ ಸಂಸ್ಥಾನದ ದೊರೆ ರಾಜ ಕಿಶನ್ ಸಿಂಗ್. ಇದೇ ಕಿಶನ್ ಸಿಂಗ್ 40 ಮದುವೆಯಾಗಿದ್ದ. ಇವನ ರಾಣಿವಾಸದಲ್ಲಿ 40 ಮಂದಿ ಪತ್ನಿಯರಿದ್ರು. ರಾತ್ರಿಯಾದರೆ ಯಾರೊಂದಿಗೆ ಮಲಗಬೇಕು ಅನ್ನೋ ವಿಚಾರಕ್ಕೆ ವಿಲಕ್ಷಣ ಪಂದ್ಯಗಳೇ ನಡೆಯುತ್ತಿದ್ದವಂತೆ. ಪತ್ನಿಯರ ನಡುವೆ ನಡೆಯುತ್ತಿದ್ದ ಪಂದ್ಯದಲ್ಲಿ ಗೆದ್ದ ರಾಣಿಯೊಂದಿಗೆ ಕಿಶನ್ ಸಿಂಗ್ ನಿದ್ರಿಸುತ್ತಿದ್ದ. ಇಂಥದ್ದೊಂದು ಸಂಗತಿಯನ್ನು ಸಿನ್ಸಿನ್ವಾರ್ ಜಟ್ ಸಂಸ್ಥಾನದ ದಿವಾನ ಜರಮಣಿ ದಾಸ ಬರೆದ ಮಹಾರಾಜ ಕಿಶನ್ ಕೃತಿಯಲ್ಲಿ ದಾಖಲಿಸಿದ್ದಾನೆ. ಇಂಥ ವಿಚಿತ್ರ ಸಾಹಸ ಮಾಡಿದ ಕಾರಣಕ್ಕೋ ಏನೋ ಕಿಶನ್ ಸಿಂಗ್ 29 ವಯಸ್ಸಿಗೆ ಸಾವನ್ನಪ್ಪಿದ. ಫತಾ ಅಲಿಶಾ ಕಜರ್ ಕಿಶನ್ ಸಿಂಗನ್ನು ಬಹುಪತ್ನಿ ವಲ್ಲಭರ ಬಗ್ಗೆ ನೀವೇನಂತೀರಾ? ಕಾಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ತಪ್ಪದೆ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ. ತಪ್ಪದೆ ಬೆಲ್ ಐಕಾನ್ ಒತ್ತಿ.